கண்ணு தரையிட்ட ತುಂಬಾ ನೋಡಿದ್ದೇನೆ, ಮತ್ತೆ ಎರಡ್ ಸಲ ಮೀಟ್ ಕೂಡ ಆಗಿದ್ದೀನಿ, ಆದರೂ ನನ್ನನ್ನು ಮರ್ತಂತೆ ಕಾಣ್ತಾ ಇದೆ. ಇದರಲ್ಲಿ ನನ್ನ ರಾಜಿಲ್ಲವೇ? ಹಾ, ಕ್ಷಮಿಸು ಶಶಿ, ಹಿಂದಿನ ದಿನ ಎಲ್ಲ ಜ್ಞಾಪಿಸಿಕೊಳ್ಳಬೇಡ. ನಾವು ಅಣ್ಣ ನಿಮ್ಮ ಕಡೆಗೆ ಹೊರಟರು. ಪಾವಿತ್ತಲ್ಲಿಗೆ ನನಗೆ ಬರ್ಲಿಕ್ಕೆ ಹೇಳಿ, ಆಗಿರುವ ಅಲ್ಲಿಗೆ ಹೋಗಿರುವನೆ. ನಾನು ಬಂದ ಕೆಲಸ ಸಕ್ಸಸ್. ಸಂತೋಷ, ಪುಷ್ಪದಂತಿರುವ ನಿನ್ನ ಕೈಗಳನ್ನು ನನ್ನ ಕೈ ಮೇಲೆ ಇಟ್ಟು ಯಾವ ಕೆಲಸ ಸಕ್ಸಸ್ ಎಂದು ಹೇಳಿದೆ? ನಾಳೆಯಿಂದ ನೀನು ನಮ್ಮ ಫ್ಯಾಕ್ಟರಿಗೆ ಮ್ಯಾನೇಜರ್ ಆಗಿ. ಅಂದರೆ ನಾನು ನಿನ್ನ ಬಾಳ ಸಾಗರದ ಅಂಬಿಗನಲ್ಲವೇ? ಹೌದು ಸುನಿತಾ, ಎಂ ಎ ಪದವೀಧರನಾದ ನಾನು ನಿನ್ನ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದೀನಿ. ನಿನಗಾಗಿಯೇ, ನಿನ್ನ ಕೈ ಹಿಡಿಯುವುದಕ್ಕಾಗಿಯೇ ಇಷ್ಟೆಲ್ಲ ಡಿಗ್ರಿ ಪಡೆದುಕೊಂಡಿದ್ದೀನಿ. ಐ ಆಮ್ ಸಾರಿ ಸುನಿತಾ, ಐ ಆಮ್ ವೆರಿ ಸಾರಿ. ಇಷ್ಟವಿಲ್ಲದ ಬಾಳು ಮುಂದೆ ಕಷ್ಟಕ್ಕೆ ಗುರಿಯಾಗುವುದು ಅಂತ ಯೋಚನೆ ಮಾಡ್ತಾ ಇದೆಯಾ ಸುನಿತಾ? ನಿಲ್ಲು ಶಶಿ, ನಿಲ್ಲು. ಬೇರೆಯವರ ಪ್ರೀತಿ ಅಂದ್ರೆ ನಮ್ಮಿಬ್ಬರ ಪ್ರೀತಿ ಅಲ್ಲ. ನೋಡು ಶಶಿಕಾಂತ್, ನಮ್ಮಣ್ಣನ ಗರ್ಜನೆಗೆ ನಿಮ್ಮ ಅಣ್ಣ ಕಟ್ಟಿದ ಬೇಟೆ ಉರುಳಿ ಹೋಗಬಹುದು. ನಿಮ್ಮ ಅಣ್ಣ ಕೂಡ ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದಾನೆ. ಅದು ಅಲ್ಲದೆ ನೀನು ಮಾಡುತ್ತಿರುವ ಪ್ರತಿ ಗೊತ್ತಾದರೆ ನಿಮ್ಮ ಅಣ್ಣನ ಪ್ರಾಣ ಹೋಗಬಹುದು. ಇದು ಸರಿಯ ಲೆಕ್ಕಸದೆ ನೀನು ನನಗೆ ಕೈ ಹಿಡಿದಿದ್ದೀಯಾ? ಅಂದರೆ ನನ್ನ ಬಗ್ಗೆ ಸಂಶಯ ಮಾಡ್ತಾ ಇದೀಯಾ? ಸಂಶಯ ಅಲ್ಲ, ಅನುಮಾನ. ಅನುಮಾನ ಎಂಬ ಊರೆಯನ್ನು ನುಡಿಯಬೇಡ ಸುನಿತಾ. ನಮ್ಮಿಬ್ಬರ ಪ್ರೀತಿಗೆ ನಿಮ್ಮನ್ನ ಒಪ್ಪಿದರೆ ಸಾಕು. ನಿನ್ನ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಿನ್ನ ಮಾತನ್ನ ಪಾಲನೆ ಮಾಡ್ತೀನಿ. ಸತ್ಯವಾಗಿಯೂ ನನ್ನ ಪ್ರತಿ ಹೆಜ್ಜೆ ಒಂದು ನೀನು ನಡೆಸಿಕೊಡುತ್ತೀಯ ಶಶಿಕಾ? ನಾನೇ ಆಗಿ ಸುನಿತಾ. ಹಾಗಾದ್ರೆ ಬಾ ಶಶಿಕಾ, ತುಂಬಿರುವ ನನ್ನ ಬಾಳಿಗೆ ಚಂದ್ರನಾಗಿ ಜ್ಯೋತಿಯಾಗಿ ಕಳೆದುವ ಇರೋ
ಆಯ್ತು ಬೈರಿ ಸಾಹೇಬ್ರ ಹೋಗೋಣ ಬೈರಿ.